3,73,000 ಚಿಲ್ಲರೆ ಕತೆಗಳ ಎಂಟಿನಲ್ಲಿ ಅವರೆಲ್ಲರನ್ನು ದಾಟ್ಕೊಂಡು ಅತ್ತ ಇತ್ತ ಬಿಸಾಕೊಂಡು ಬಂದು ಟೋಬಿ ಚೇರ್ ಮೇಲೆ ಕುಂತಿದ್ದ. ಸೊ ಇದ್ರ ನಂತರ ಇದು ಒಂದು ಸಿನಿಮಾ ಕಥೆಯಾಗಿ ಹೇಳ್ಬೋದಾ, ಆಗ್ಲಾದರೂ ಟೋಬಿ ನನ್ನ ಹೆಗಲಿಂದ ಇಳಿತಾನ ಅಂತ ಟ್ರೈ ಮಾಡ್ತಾ ಇದ್ದೆ. ಸೊ ಒಂದಷ್ಟನ್ನು ಬರ್ಕೊಂಡಿದ್ದೆ, ಅದನ್ನು ಕಥಾಸಾರಂಶದಲ್ಲಿ ಬರ್ಕೊಂಡೆ, ಒಂದು ಕಾಲು ಭಾಗ ಸ್ಕ್ರಿಪ್ಟು ಅದನ್ನು ಮಾಡ್ಕೊಂಡಿದ್ದೆ. ನನಗೆ ಇದನ್ನು ಎಲ್ಲೂ ಹೇಳಿಲ್ಲ. ಫಸ್ಟ್ ಇದನ್ನು ನರೇಟ್ ಮಾಡಿದ್ದು ನಮ್ಮ ದಿವಂಗತ ಪುನೀತ್ ಸರ್ ಅವರಿಗೆ. ಆವಾಗ ಬಂದು ಈಗ ಗ್ರಾಮಾಯಣ ಅಂತ ಏನು ಸಿನಿಮಾ ಮಾಡ್ತಿದ್ದಾರೆ ದೇವನೂರು ಚಂದ್ರು ಅಂತ. ಸೊ ನಾನು ಚಂದ್ರು ಬೆಲ್ ಬಾಟಮ್ ಟೂ ಇದರಲ್ಲಿ ಅಪ್ಪು ಸರ್ ನನಗೆ ಒಂದ್ಸಲ ಆಫೀಸಿಗೆ ಬನ್ನಿ ಮಾತಾಡೋಕ್ಕಿದೆ ಅಂತ ಹೇಳಿದರು. ಸೊ ನಾನು ಚಂದ್ರು ಹೋಗಿದ್ವಿ, ಆ ಟೈಮ್ನಲ್ಲಿ ಅದನ್ನು ಹೇಳಿದ್ವಿ. ಸೊ ಹೇಳಿದ ನಂತರ ಅಶ್ವಿನಿ ಮೇಡಮ್ ಅವರು ಇದ್ದರು, ಹೇಳಿದ ನಂತರ ಅವ್ರು ಪೂರ್ತಿ ಎಲ್ಲ ಕೇಳಿಸ್ಕೊಂಡ್ರು. ಒಂದು 2-2.5 ಗಂಟೆ ನರೇಟ್ ಮಾಡಿದೆ ಕಂಪ್ಲೀಟಾಗಿ. ಸೊ ನರೇಟ್ ಮಾಡಿದ ನಂತರ ಅವ್ರು ಹೇಳಿದ ಒಂದೇ ಮಾತು, ಇಲ್ಲ ಇದು ತುಂಬ ಎಮೋಷನಲಿ ನಿಮ್ಮನ್ನು ಕಿತ್ತು ತಿನ್ನೋ ಕತೆ ಇದು, ಆ್ಯಂಡ್ ಇದು ಮಲಯಾಳಂ ಥರದ ಇವುಗಳಿಗೆ ಕರೆಕ್ಟಾಗಿ ಕೂರುತ್ತೆ, ಜೊತೆಗೆ ನಾನೀಗ ಫ್ಯಾಮಿಲಿ ಆಡಿಯನ್ಸ್ಗೆ ಜೊತೆಗೆ ಹೆಟ್ಟು ಕನೆಕ್ಟ್ ಆಗಿರುವಂಥ ನಟ ಯೂತ್ ಆ್ಯಂಡ್ ಫ್ಯಾಮಿಲಿಗೆ. ಸೊ ನನ್ನ ವೃತ್ತಿ ಜೀವನದ ಸೊ ಈ ಥರದ ಒಂದು ಘಟ್ಟದಲ್ಲಿ ಇಷ್ಟು ಬಿಸೈರ್ ಆಗಿರೋ ಒಂದು ಪ್ಯಾರೆಕ್ಟ್ ಮಾಡಿದ್ರೆ ಆಡಿಯನ್ಸ್ ರಿಸೀವ್ ಮಾಡ್ತಾರಾ, ಸೊ ಅದು ನನಗೆ ಡೌಟ್ ಇದೆ ಅಂತ ಹೇಳಿ ಸದ್ಯಕ್ಕೆ ಈ ಥರದ ಎಕ್ಸ್ಪೆರಿಮೆಂಟ್ಗಳು ಮಾಡೋಕ್ಕಾಗಲ್ಲ ನನಗೆ ಅಂತ ಹೇಳಿದ್ರು. ಸೊ ಇದಕ್ಕೆ ಅಶ್ವಿನಿ ಮೇಡಮ್ ಅವರೇ ಸಾಕ್ಷಿ.